ಬಡತನ ಸಿಕ್ಕಾಬಿಟ್ಟೆ ಇತ್ತು, ಅನ್ನಕ್ಕೆ ಸಮಸ್ಯೆ ಇತ್ತು, ಮತ್ತೊಂದು ಇತ್ತು, ಇದೆಲ್ಲದರ ನಡುವೆನೂ ಇನ್ನೊಂದು. ಬೆಳಗ್ಗೆ ಯಾವುದೋ ಎತ್ತಿನ ಗಾಡಿ ಹೋಗ್ತಾರೋ, ಇನ್ನೊಂದು ಹೋಗ್ತಾರೋ, ಮತ್ತೊಂದು ಹೋಗ್ತಾರೋ, ಕೆಲಸಕ್ಕೆ ಹೋಗೋರು ಹೋಗ್ತಾ ಇರೋ, ನಾವೊಂದು 15 ಜನ ಮಾತ್ರ ಅಲ್ಲಲ್ಲೇ ಬಿದ್ದಿರೋ ರೋಡಲ್ಲಿ. ಯಾವಾಗ ಹೋಗೋದು, ಯಾವಾಗ ಹೋಗೋದು ಸರಿ, ನಮ್ಮ ತಾಯಿ ಮಲಗದೇ ಕಾಯ್ತಿರೋದು. ಆ್ಯಕ್ಚುಲಿ ವಿಷ್ಣುವರ್ಧನ್ ಅವ್ರ ಫ್ಯಾನ್ ನಾನು. ಲವ್, ಬಿದ್ರಲ್ಲಿ ಯಾರೋ ಸತ್ತಬಿಟ್ಟವ್ರಂತೆ, ಇವತ್ತು ತಿಥಿ ಅಂತ ಕಲ ಅಂತ ಕಟ್ ಮಾಡಿದ್ರೆ ಬಿದ್ರಲ್ಲಿ ತಿಥಿ. ನಮ್ಗೆ ಅವ್ರಿಗೆ ಕಾಣಿಸೋದು ನುಗ್ಗಿ 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 ಸಾಕಾಗ್ಬಿಡುತ್ತೆ ನಮಗೆ. ಈ ಥರ ಅಯೋಗ್ಯ ನಾನು. ಆ್ಯಕ್ಚುಲಿ ಕೆಟ್ಟದನ್ನು ಬಯಸಬಾರ್ದು, ನಮ್ಮಿಂದ ಇನ್ನೊಬ್ರಿಗೆ ಹರ್ಟ್ ಆಗಬಾರ್ದು, ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳ್ದಂಗೆ ಅದೇ ದೇವರು ಅಂತ ನಾನು ನಂಬೋನು. ಅವ ಕರಿತಾವನೆ ಅಪ್ಪ ಅಂತೇನೋ ಅಂತೀನಿ ನಾನು. ಊರಿಗಿದ್ದಿದ್ದು ಒಂದೇ ಟಿ ವಿ, ಆ ಟಿ ವಿನಲ್ಲೇ ಇಡೀ ಜಗತ್ತೆಲ್ಲ ನೋಡಬೇಕು. ವಿ ಸಿ ಆರ್ ಇಟ್ಬಿಟ್ಟು ಅಲ್ಲಿ 3 ಪಿಕ್ಚರ್ ಹಾಕೋರು, ಒಂದು ವಿಷ್ಣುವರ್ಧನ್ದು, ಒಂದು ಅಂಬರೀಶ್ದು, ಒಂದು ರಾಜ್ಕುಮಾರ್ದು, ಒಂದು ಶಂಕರ್ನಾಗ್ದು, ಹಿಂಗೆ ಹಾಕಲೇಬೇಕು. ಹಂಗೆ ನನಗೆ ಓದ್ತಾ ಇಲ್ಲ ಅಂತ ಫೈಡ್ ಫೈಡ್ ಅಂತ ಬೀಳೋದು. ನಮ್ಗೆ ಅವ್ರಿಗೆ ಕಾಣಿಸೋದು ನುಗ್ಗಿ 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 ಸಾಕಾಗ್ಬಿಡುತ್ತೆ ನಮಗೆ. ಈ ಥರ ಅಯೋಗ್ಯ ನಾನು ಆ್ಯಕ್ಚುಲಿ. ಓಕೆ ಫೈನ್, ಅಂದರೆ ಕೆಲವೊಂದಷ್ಟು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಸಾಕಷ್ಟು ನನಗೆ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕಷ್ಟಗಳನ್ನ ಹೇಳೋದು ನನಗೇನಂತ, ಅದರಿಂದ ಏನೋ ಸಿಂಪತಿ ಗಿಟ್ಸ್ಕೊಳ್ಳೋದು, ಕನ್ಸರ್ನ್ ತೊಗೊಳ್ಳೋದು ನನಗೆ ಆಸಕ್ತಿ ಇಲ್ಲ ಅದ್ರ ಬಗ್ಗೆ. ಬಿಕಾಸ್ ಪ್ರತಿಯೊಬ್ಬರು ಮನುಷ್ಯರಲ್ಲೂ ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇರುತ್ತೆ ಲೈಫಲ್ಲಿ. ಎಲ್ಲರೂ ಮುಂದೆ ಬರಬೇಕು ಅಂದರೆ ಕಷ್ಟಪಡಲೇಬೇಕು, ಹಾರ್ಡ್ ವರ್ಕ್ ಮಾಡಲೇಬೇಕು, ಅನ್ನಕ್ಕೋಸ್ಕರ ಒದ್ದಾಡಲೇಬೇಕು, ಎಲ್ಲರೂ ಬದುಕಲು ಇದ್ದೇ ಇರುತ್ತೆ. ಆದರೆ ನಮ್ಮ ಬದುಕಿನ ಬಗ್ಗೆ ಕೆಲವರು ತಿಳ್ಕೊಬೇಕು ಅಂತ ತುಂಬ ಆಸಕ್ತಿ ಇರುತ್ತೆ. ಅದು ಹಂಗಾಗಿ ಕೆಲವೊಂದು ಸಲ ನಾವು ಹೇಳಬೇಕಾದಂಥ ವಿಚಾರ ಬರುತ್ತೆ. ಸಾಕಷ್ಟು ಸಲ ನಮ್ಮನ್ನು ಕೆದಕಿದಾಗ ಕೆಲವೊಂದು ವಿಚಾರಗಳು ಬರ್ತಾ ಇರುತ್ತೆ, ಯಾಕೆಂದರೆ ನಾವು ಅದನ್ನು ನಡ್ಕೊಂಬಂದಿರ್ತೀವಿ, ಆ ದಾರಿನಲ್ಲಿರ್ತೀವಿ, ಅದ್ರ ಜೊತೆ ಬದುಕಿರ್ತೀವಿ. ಹಾಗಾಗಿ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಕೆಲವು ಸಲ. ಆ ಮಾತಾಡ್ಕೊಂಡು ಎಲ್ಲ ಮುಗಿದ್ಮೇಲೆ ನಾನು ಒಂದು ಸಲ ಅನ್ನಿಸ್ತಾರೆ ರೀಕಾಲ್ ಮಾಡಿ, ನಾನು ಯಾಕೆ ಇದನ್ನೆಲ್ಲ ಹೇಳಿದೆ, ಇದನ್ನೆಲ್ಲ ಹೇಳಬೇಕಿತ್ತ ಚಾನಲ್ಗೆ ಕೂತ್ಕೊಂಡು, ಇದನ್ನೆಲ್ಲ ಮಾತಾಡಬೇಕಾಗಿತ್ತ ಮೀಡಿಯಾ ಜೊತೆಗೆ, ಏನಕ್ಕೆ ಅವಶ್ಯಕತೆ ಇತ್ತು ಅಂತೆಲ್ಲ ಅನ್ನಿಸ್ತಾ ಇರುತ್ತೆ. ಬಟ್ ಕೆಲವೊಂದು ಸತ್ಯವನ್ನು ಮಾತಾಡಬೇಕಾದಾಗ ಕೆಲವೊಂದು ವಿಚಾರಗಳು ಓಪನ್ ಆಗ್ತಾ ಹೋಗುತ್ತೆ. ಏನು ತುಂಬ ದೊಡ್ಡದೇನಲ್ಲ, ನನ್ನಿಂದ ನೋಡಿ ಏನು ಇನ್ಸ್ಪೈರ್ ಆಗಿ ಬದುಕೋ ಥರದ್ದು ಅಥವಾ ಆ ಥರ ಮಹಾನ್ ವ್ಯಕ್ತಿನೂ ನಾನೆಲ್ಲ, ಮಹಾತ್ಮ ಗಾಂಧೀಜಿನೂ ನಾನಲ್ಲ, ತುಂಬ ಸಾಧಾರಣವಾದ ಹುಡುಗ ಅಷ್ಟೇ ನಾನು. ಎಲ್ಲರಂತೆ ತಪ್ಪುಗಳನ್ನು ಮಾಡುವಂಥ ಹುಡುಗ, ತಪ್ಪುಗಳನ್ನು ಮಾಡಿರುವಂಥ ಹುಡುಗ. ಆ್ಯಂಡ್ ಒನ್ ಮೋರ್, ಮನುಷ್ಯನ ಸಹಜವಾದ ಗುಣಗಳೇನಿದೆಯೋ ಅದೆಲ್ಲವೂ ನನಗೂ ಕೂಡ ಇದೆ. ಆ್ಯಂಡ್ ಅದರಲ್ಲಿ ಒಂದಷ್ಟು ಏನಂದರೆ, ನನ್ನ ಕೆಲವೊಂದು ಏನೋ ಇದಿದೆ, ಏನಂತಾರೆ, ಎಥಿಕ್ಸ್ಗಳಿಟ್ಕೊಂಡಿದ್ದೀನಿ ಒಂದಷ್ಟು. ಅಂದರೆ ಯಾರು ಕೆಟ್ಟದನ್ನು ಮಾಡಬಾರ್ದು, ಕೆಟ್ಟದನ್ನು ಬಯಸಬಾರ್ದು, ನಮ್ಮಿಂದ ಇನ್ನೊಬ್ರಿಗೆ ಹರ್ಟ್ ಆಗಬಾರ್ದು, ಏನೋ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು, ಕೆಲಸ ಮಾತಾಡಲಿ ಅನ್ನೋದು ನನ್ನ ಲೈಫಿನ ಫಿಲಾಸಫಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ನನ್ನ ಜೀವನ ಶುರುವಾಗಬೇಕಾದ್ರೆ, ನನ್ನ ಜೀವನ ನಾನು ಇವತ್ತವರೆಗೂ ಇಲ್ಲಿ ಚೆನ್ನಾಗಿರಬೇಕಾದ್ರೆ, ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂತ ನಿಮಗೇನಾದ್ರು ಕಾಣಿಸ್ತಾ ಇದ್ದರೆ, ಅಫ್ಕೋರ್ಸು ಒಂದು ಕಾರಣ ಫಸ್ಟು ನಾನು ಕೈ ತೋರಿಸಿದ್ರೆ ಅಲ್ಲಿ ಮೇಲುಗಡೆ ಇದ್ದಾರೆ ನಮ್ಮ ತಾಯಿ, ಆ ಮಧ್ಯಭಾಗದಲ್ಲಿರುವಂಥ ನಮ್ಮ ತಾಯಿ. ಆ ನಮ್ಮ ತಾಯಿ ನನ್ನ ಶಕ್ತಿ. ನಾನು ಯಾರೋ ಬಂದು ಆಫೀಸಲ್ಲಿ ಕೂತ್ಕೊಂಡ್ರು, ಯಾರೋ ಅಲ್ಲ, ಅಯೋಗ್ಯ ಸಿನಿಮಾ ಪ್ರೊಡ್ಯೂಸರು ಬಂದು ಚಂದ್ರಶೇಖರ್ ಅವ್ರ ಆಫೀಸಲ್ಲಿ ಕೂತಿದ್ರು, ಹಿಂಗೆ ಆ ಕಡೆ ನಾನು ಕೂತಿದ್ದೆ, ಈ ಕಡೆ ನೀನು ಕೂತಿದ್ದೆ. ನಮ್ಮ ಮನೆಯಲ್ಲಿ ತುಂಬ ದೇವ್ರ ಭಕ್ತರು, ನಮ್ಮ ಅಣ್ಣಂದರು, ಅವರು ಇವರು ಎಲ್ಲರೂ. ಆದರೆ ನನ್ನ ಆಫೀಸಲ್ಲಿ ಎಲ್ಲೂ ದೇವ್ರ ಫೋಟೋ ಇಲ್ಲ. ನನಗೆ ಅವ್ರು ಕೇಳಿದ್ರು, ಏನು ಸರ್ ನೀವು ನಾಸ್ತಿಕರು ಅನ್ನಿಸ್ತದೆ, ಎಲ್ಲೂ ದೇವ್ರ ಫೋಟೋನೇ ಇಲ್ಲ, ಎಲ್ಲಿ ಸರ್ ದೇವ್ರ ಫೋಟೋ ಅಂತ, ಏನು ಸರ್ ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತಂದು. ಯಾಕೆ ಸರ್, ಅಲ್ಲಿ ನೋಡಿ ಸರ್, ಅಲ್ಲಿ ಯಾರು ಸರ್ ಅಲ್ಲಿದೆಯಲ್ಲ ಯಾರು ಸರ್ ಫೋಟೋ ಅದು ಅಂತಂದೆ. ಯಾರು ಸರ್ ಅವ್ರದ್ದು ಅಂತಂದರು, ಸೆಂಟ್ರಲ್ಲಿ ನಮ್ಮ ತಾಯಿ ಸರ್ ಅಂತಂದೆ. ನಿಮ್ಮ ತಾಯಿದು ಆಯಿತು, ದೇವ್ರ ಫೋಟೋ ಇಲ್ಲ ಸರ್. ಸರ್, ತಾಯಿಗಿಂತ ಇನ್ನೊಬ್ಬರು ದೇವರಿರೋದಕ್ಕೆ ಸಾಧ್ಯನ ಅಂತಂದೆ ನಾನು. ಈಗ ನೀವು ನಿಮ್ಗೆಲ್ಲರಿಗಿಂತ ಜಗತ್ತಲ್ಲಿ ನೀವು ಪ್ರೀತಿಸೋದು ಯಾರನ್ನ ಸರ್ ಅಂತಂದೆ, ತಾಯಿನ ಅಂತಂದು. ಹ್ಞೂ ಸರಿ, ಈಗ ತಾಯಿಯಲ್ಲಿ ಎಲ್ಲ ದೇವರುಗಳು ಇದೆಯಲ್ವಾ ಅಂತಂದೆ. ಹೌದು, ಅವ್ರ ಕಾಲಿಗೆ ಬೀಳ್ತೀನಲ್ಲ ನಾನು, ಅಲ್ಲೇ ಮುಗಿದೋಯ್ತಲ್ಲ ಸರ್ ಅಂತಂದೆ. ಅವ್ರು ಒಂದು 2 ನಿಮಿಷ ಮಾತಾಡಲಿಲ್ಲ, ಕರೆಕ್ಟ್ ಸರ್ ನೀವು ಹೇಳಿದ್ದು ಅಂತ. ನಾನು ಯಾವಾಗಲೂ ನಂಬೋದು ನನ್ನ ಕೆಲಸ, ನನ್ನ ಶ್ರದ್ಧೆ ಏನಿದೆಯೋ ಅದೇ ದೇವರು, ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳ್ದಂಗೆ ಅದೇ ದೇವರು ಅಂತ ನಾನು ನಂಬೋನು. ಆ ಥರದ ಕ್ಯಾರೆಕ್ಟರ್ ನಂದು. ಆ್ಯಂಡ್ ನನ್ನ ಜರ್ನಿ ಶುರುವಾಗೋದು ನನಗೆ ನೆನಪಿದ್ದಂಗೆ, ಐ ಥಿಂಕ್ 3-4 ವಯಸ್ಸು ಇರ್ಬೋದು ನನಗೆ. ಬೋರೇಗೌಡ ಅಂತ ನಮ್ಮಪ್ಪ, 8 ಜನ ಮಕ್ಕಳು ನಾವು. ಯಲಾದಳ್ಳಿ ಅಂತ ಒಂದು ಸಣ್ಣ ಕುಗ್ರಾಮ, ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಿಂದ ಮದ್ದೂರಲ್ಲಿ ಲೆಫ್ಟ್ ತೊಗೊಂಡ್ರೆ ಕೇಮದೊಡ್ಡಿ ಅಂತ ಒಂದು ಊರು ಬರುತ್ತೆ, ಅಲ್ಲಿಂದ ಒಂದು 5-6 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಒಂಥರ ಒಂದು ಸಣ್ಣ ಹಳ್ಳಿನಲ್ಲಿ ಬೆಳೆದಂಥ ಹುಡುಗ ನಾನು. ಐ ಥಿಂಕ್ ಮಿಡ್ಲ್ ಕ್ಲಾಸ್ ಅನ್ನೋದಕ್ಕಿಂತನೂ ಲೋಯರ್ ಕ್ಲಾಸ್ ಅಂತ ಹೇಳ್ಬೋದು. ನಾವೊಂದು 8 ಜನ ಮಕ್ಕಳು ಒಂದೇ ಕುಟುಂಬದಲ್ಲಿ ಒಂದೇ ಮನೆಯೊಳಗೆ ನಮ್ಮ ತಾಯಿ ಜೊತೆಗೆ ವಾಸ ಮಾಡ್ತಾ ಇರ್ತೀವಿ. ಅದು ನಮಗೆ 3ನೇ ಕ್ಲಾಸ್ 4ನೇ ಕ್ಲಾಸ್ ಇರಬೇಕು. ನಮ್ಮ ಅಪ್ಪನಿಗೆ ಕ್ಯಾನ್ಸರ್ ಆಗಿ ತಿರ್ಕೋತಾರೆ, ಅವರು KR ಹಾಸ್ಪಿಟಲಲ್ಲಿ ಮೈಸೂರಲ್ಲಿ ಇದ್ದಾಗ ನನಗೆ 2 ಇನ್ಸಿಡೆಂಟ್ ನೆನಪಿರೋದು. ನಮ್ಮ ತಾಯಿ ನನ್ನ ಕಂಕಳದ ಎತ್ಕೊಂಡಿರ್ತಾರೆ, ಎತ್ಕೊಂಡಾಗ ನಮ್ಮಪ್ಪ ಹಿಂಗೆ ಕರಿತಾ ಇರ್ತಾರೆ ನಾನು
ಅವು ಆ ಕರಿತಾವನೆ ಅಪ್ಪ ಅಂತೇನು ಅಂತೀನಿ ನಾನು. ನಮ್ಮ ತಾಯಿ ಹತ್ರ ಎತ್ಕೊಂಡ್ಬರ್ತಾರೆ, ಹತ್ರ ಎತ್ಕೊಂಡ್ಬಂದಾಗ 20 ಪೈಸೆ ನನ್ನ ಕೈ ಕೊಡ್ತಾರೆ. ಅದೊಂದು ಇನ್ಸಿಡೆಂಟ್ ನೆನಪಿದೆ. ಅದು ಬಿಟ್ಟರೆ ನಮ್ಮಪ್ಪ ಸತ್ತಿರೋದು, ಹೊರಗಡೆ ಪಡ್ಸಾಲ ಮೇಲೆ ನಮ್ಮಪ್ಪನ ಹೆಣ ಇಟ್ಟಿದ್ದು ಈ ಥರದ್ದು ಒಂದು ಇನ್ಸಿಡೆಂಟು. ಅದು ಬಿಟ್ಟರೆ ನನಗೆ ನೆನಪಿರೋದು ನಮ್ಮಪ್ಪ ಅಂತ ಅಂದು ಒಂದು 3 ಇನ್ಸಿಡೆಂಟ್ಗಳು ಈ ಥರ ನೆನಪು ಬಂದು ಹೋಗುತ್ತೆ ನನಗೆ, ಟಪ 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 ಅಂತ. ಅದು ಬಿಟ್ಟರೆ ಅಲ್ಲೇ ಸರ್ಕಾರಿ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು, ಸುಮಾರು 7ನೇ ಕ್ಲಾಸ್ವರೆಗೂ ಅಲ್ಲೇ ಸ್ಟಡಿ ಮಾಡಿದೆ. ಆ್ಯಂಡ್ ಇನ್ನೂ ರೆಗ್ಯುಲರ್ ಲೈಫ್ ಎಲ್ಲ ಹುಡುಗರ ಥರನೇ ಆಟ ಆಡೋದು, ಮತ್ತೊಂದು ಇನ್ನೊಂದು ಈ ಥರದ ಬಾಲ್ಯ ಅಂದಮೇಲೆ ಹೆವಿ ಹುಚ್ಚು. ನನಗೆ ಇಂಟ್ರೆಸ್ಟಿಂಗ್ ಟ್ರ್ಯಾಕ್ಗಳನ್ನ ಹೇಳಬೇಕು ಅಂತಂದರೆ ಇದರಲ್ಲಿ ಒಂದು 2-3 ಇಂಟ್ರೆಸ್ಟಿಂಗ್ ಆಗಿ ಬಂದು ಹೋಗೋದು. ಈ ಸಿನಿಮಾ ವಿಚಾರವಾಗಿ ಬಂದಾಗ ಇಂಟ್ರೆಸ್ಟಿಂಗ್ ಟ್ರ್ಯಾಕ್ಸ್ ಏನಂತಂದರೆ, ನಮ್ಮದೊಂದು ಮನೆ ಒಳಗಡೆ ಒಂದು 8 ರಿಂದ 10 ಜನ, 8 ರಿಂದ 10 ಜನದಲ್ಲಿ ಒಂದು 6 ಜನ ನಾವು ಮನೆ ಒಳಗಡೆ ಮಲ್ಕೋತಿದ್ವಿ. ನಮ್ಮ ಅಣ್ಣ ಒಬ್ಬರು ಇನ್ನೊಂದು ಇದರಲ್ಲಿ ಮಲಗ್ತಾಯಿದ್ರು. ಆ 6ರಿಂದ 7 ಜನ ಮಲಗಬೇಕಾದ್ರೆ ಈ ಊರಲ್ಲಿ ಅವಾಗ VCP ಅಂತ ಬರೋದು. ಇವಾಗಿನ ಥರ ಅವಾಗೆಲ್ಲ ಹಾರ್ಡ್ ಡಿಸ್ಕ್ ಇರಲಿಲ್ಲ, ಅಥವಾ ಇದು CD ಇರಲಿಲ್ಲ, ಪೆನ್ ಡ್ರೈವ್ ಇರಲಿಲ್ಲ. VCP. ಓಕೆ, ಊರಿಗಿದ್ದಿದ್ದು ಒಂದೇ TV. ಆ TVನಲ್ಲೇ ಇಡೀ ಜಗತ್ತೆಲ್ಲ ನೋಡಬೇಕು, ಇಡೀ ಊರಿನ ಜನ ಎಲ್ಲ ಅದೊಂದೇ TVನಲ್ಲಿ ಸಿನಿಮಾ ನೋಡಬೇಕು. ಸಿನಿಮಾ ನೋಡೋದಿರಲಿ, ವಾರಕ್ಕೊಂದ್ಸಲ ಇದು ಚಿತ್ರಮಂಜರಿ ಬರೋದು, ಅದಕ್ಕೆ ಇಡೀ ಊರವರೆಲ್ಲ ಒಂದೇ ಮನ ಸೇರಿಬಿಡೋರು. ಓಕೆ, ಇನ್ನು ಭಾನುವಾರ ಒಂದು ಸಿನಿಮಾ, ಆ ಭಾನುವಾರ ಸಿನಿಮಾಗಂತೂ ಜಾಗ ಇಟ್ಕೊಳ್ಳೋಕ್ಕೆ ಒದ್ದಾಡ್ಕೊಂಡು ಹೋಗಿ ಆ ಚೇರು ಈ ಚೇರು ತೊಟ್ಟಿ ಮೇಲೆ ಅಲ್ಲಿ ಇಲ್ಲಿ ಕೆಳಗಡೆ ನೆಲ ಫಲ ಎಲ್ಲ ತುಂಬಿಕೊಂಡು ಹಿಂಗೆ ಕುಂತಿರೋದು ಫಿಟ್ಟಾಗಿ ಜನ, ಅಷ್ಟು ಕ್ರೌಡು. ಇದು ಸಿನಿಮಾ ನೋಡೋ ಕಲ್ಚರ್ ಶುರುವಾಗಿದ್ದು. ಹಿಂಗೆ ಅಲ್ಲಿಂದ ಶುರುವಾದಾಗ ನನಗೆ ನನಗೆ ನೆನಪಿರೋ ಹಾಗೆ ಊರಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನದ ಮುಂದುಗಡೆ ಒಂದು ದೊಡ್ಡ ಫೀಲ್ಡ್ ಇದೆ. ಆ ಫೀಲ್ಡಲ್ಲಿ TV ಹಾಕೋರು. TV ಹೆಂಗೆ ಅಂತಂದರೆ, TV ತಂದು ಇಟ್ಬಿಟ್ಟು ಒಂದು VCR ತೊಗೊಂಬಂದು ಬಾಡಿಗೆಗೆ, ಅವ್ರ ಹತ್ರ TVನು ಬಾಡಿಗೆ ತೊಗೊಂಬಂದು KM Doddiಯಿಂದ ಊರಿಂದ VCR ಇಟ್ಬಿಟ್ಟು ಅಲ್ಲಿ 3 ಪಿಕ್ಚರ್ ಹಾಕೋರು. ಒಂದು ವಿಷ್ಣುವರ್ಧನ್ದು, ಒಂದು ಅಂಬರೀಶ್ದು, ಒಂದು ರಾಜ್ಕುಮಾರ್ದು, ಒಂದು ಶಂಕರ್ನಾಗ್ದು, ಹಿಂಗೆ ಹಾಕಲೇಬೇಕು. ಒಬ್ಬರದೇ 3 ಸಿನಿಮಾ ಹಾಕೋಂಗಿಲ್ಲ, ಬಿಕಾಸ್ ಒಬ್ಬರದೇ 3 ಸಿನಿಮಾ ಅವತ್ತು ಹಾಕಿದ್ರೆ ಎಲ್ಲ ಕಡೆ ಫ್ಯೂಸ್ ಕಟ್ ಆವತ್ತು, ಕರೆಂಟ್ ಊರಿಗೆ ಬರಲ್ಲ, ಅಂಗ್ರೆಡಿ ಮಾಡ್ತಿದ್ರು ತುಂಡೈಕ್ಳು. ಈ ಥರದ ವಾತಾವರಣದಲ್ಲಿ ಸಿನಿಮಾ ಶುರುವಾಗುತ್ತಲ್ಲ, ಆ ಟೈಮ್ಗೆ ನಮ್ಮೂರಲ್ಲಿ ಗಜಮುಖನೇ ಗಣಪತಿ ಅಂತ ಶುರು ಆಗ್ಬಿಟ್ರೆ ಹಾರ್ನಲ್ಲಿ, ಅಲ್ಲಿಗೆ ಶುರು ಇವತ್ತೇನೋ ಕಾರ್ಯಕ್ರಮ ಇದೆ ಅಂತ ನಮಗೆ. ಅದು ನನಗೆ ಗಜಮುಖನೇ ಗಣಪತಿ ಅಂತ ಎಲ್ಲೇ ಹಾಡು ಕೇಳಿದ್ರು ಇವತ್ತಿಗೂ ನನಗೆ ಬಾಲ್ಯಕ್ಕೆ ಹೋಗ್ಬಿಡುತ್ತೆ ತಪಸ್ಸು. ಅಷ್ಟು ಬ್ಯೂಟಿಫುಲ್ ನೆನಪಿದೆ ಬಾಲ್ಯ ಅಂದರೆ, ಆ ಗಣೇಶನ ಹಬ್ಬ ಬಂದರೆ ಒಂದು ವಾರ ಹಾಗೆ ಊರಲ್ಲಿ ತಂದು ಹಾಕ್ಬಿಟ್ರೆ ಇಡೀ ಊರಿನ ಜನ ಎಲ್ಲ ಅವತ್ತು ಯಾರು ಬೇಕಾದ್ರೆ ಕಳ್ತನ ಮಾಡ್ಕೊಂಡು ಹೋಗ್ಬೋದು ಇಡೀ ಊರನ್ನ. ಯಾಕೆಂದರೆ ಇಡೀ ಊರೆಲ್ಲ ಬಂದು ಆ ಫೀಲ್ಡಲ್ಲಿ ಕೂತಿರುತ್ತೆ TV ನೋಡೋದಕ್ಕೆ. ಅವಾಗಿದ್ದು ಆ ಊರಲ್ಲಿ ಒಂದೇ TV. ಇನ್ನು ಉಳಿದಂತೆ ಹಿಂಗೆ ಹಿಂಗೆ ಫೀಲ್ಡಲ್ಲಿ TV ಹಾಕಬೇಕು ಅಂದರೆ ಬಾಡಿಗೆ ತರಬೇಕು. ಆವತ್ತು ತಂದು ಹಾಕ್ತಾಯಿದ್ರು. ನಮಗೆ ಇದು ಒಂಥರ ಸಂತೋಷ ಸಂಭ್ರಮದ ಬಾಲ್ಯ. ಅದು ಬಡತನ ಸಿಕ್ಕಾಬಿಟ್ಟೆ ಇತ್ತು, ಅನ್ನಕ್ಕೆ ಸಮಸ್ಯೆ ಇತ್ತು, ಮತ್ತೊಂದು ಇತ್ತು, ಇದೆಲ್ಲದರ ನಡುವೇನು ಇನ್ನೊಂದು ವರ್ಷನ್ ಹೇಗಿದೆ, ಇನ್ನೊಂದು ಬಾಲ್ಯದ ಜೀವನ ಹೇಗಿದೆ ಅಂತಂದರೆ, ಮನೆ ಒಳಗಡೆ ನಾನು ಮಲಗಿರ್ತಿದ್ದೆ, ನಮ್ಮ ತಾಯಿಗೆ TV ನೋಡೋದು ಇಷ್ಟ ಇಲ್ಲ, ಮಗ ಆಚೆಗೆ ಹೋಗಿ ಅಮ್ಮ ಮಲ್ಕೊಳ್ಳೋದು ಇಷ್ಟ ಇಲ್ಲ. ನಾನೇ ಮಾಡ್ತಿದ್ವಿ ಆ ಫೀಲ್ಡಲ್ಲಿ TV ನೋಡೋಕೆ ಹೋದರೆ ಅಲ್ಲೇ TV ನೋಡಿ 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 3 ಪಿಕ್ಚರ್ ನೋಡೋ ಅಷ್ಟರಲ್ಲಿ ಹಂಗೇನೆ ಇದ್ದೇ ಬಂದು ಅಲ್ಲೇ ಮಲ್ಕೊಂಬಿಡ್ತಿದ್ವಿ. ಅಲ್ಲಿ ಯಾರದ್ದು ಬೆಡ್ಶೀಟ್ ಆಯ್ತು ಅದನ್ನೇ ಕಿತ್ಕೊಂಡು ಆ ಮಣ್ಣಲ್ಲೇ, ಆ ಮಣ್ಣಿನ ನೆಲ ಅದು, ಆ ಮಣ್ಣಲ್ಲೇ ಹಂಗೆ ಮಲ್ಕೊಂಬಿಡೋದು. ಬೆಳಗ್ಗೆ ಯಾವುದೋ ಎತ್ತಿನ ಗಾಡಿ ಹೋಗ್ತಾರೋ, ಇನ್ನೊಂದು ಹೋಗ್ತಾರೋ, ಮತ್ತೊಂದು ಹೋಗ್ತಾರೋ, ಕೆಲಸಕ್ಕೆ ಹೋಗೋರು ಹೋಗ್ತಾಯಿರೋ, ನಾವೊಂದು 15 ಜನ ಮಾತ್ರ ಅಲ್ಲೆಲ್ಲ ಬಿದ್ದಿರೋ ರೋಡಲ್ಲಿ ಎಲ್ಲ ಮಲ್ಬಿಟ್ಟಿರೋ ಹಂಗೆ, ಯಾವನ ಬಂದು ಓಡದ ಎಪ್ಸನ್ ಒಬ್ಬ. ಈ ಥರದ ಒಂದು ಕಲ್ಚರು ಕಾಲಕ್ರಮೇಣ ಏನಾಯಿತು, ನಮ್ಮ ತಾಯಿಗೆ ಇದು ಗೊತ್ತಾಯಿತು, ಇವನ್ನೆಲ್ಲ ಗಲೀಜ್ ಮಾಡ್ಕೊಂಬತ್ತಾನೆ ಬಟ್ಟೆ ಎಲ್ಲ ಹಿಂಗೆ ಹಿಂಗೆ ಅಂತೇಳಿ. ನಮ್ಮ ತಾಯಿ ಏನು ಮಾಡೋದು, ಲಾಕ್ ಮಾಡೋಕೆ ಶುರು ಮಾಡೋದು ನಾನು, ಇವ್ನು ಬಿಡಬಾರ್ದು, ಇವ್ನು ಯಾವುದೇ ಕಾರಣಕ್ಕೆ ಕೊಂಡ್ಬಿಟ್ಟು ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಮಲ್ಸ್ಕೊಳಕ್ಕೆ ಶುರು ಮಾಡಿದ್ರು. ಹಿಂಗೆ ಕೈ ಹಾಕ್ಬಿಡ್ರಿ ಹಿಂಗೆ ನನ್ನ ಮೇಲೆ, ಹಿಂಗೆ ಕೈ ಹಾಕ್ಬಿಟ್ಟು ಮಲ್ಕೊಳ್ಳೋದು ನನ್ನ ಮೇಲೆ, ಇವ್ನು ಎದ್ದೋಗ್ತಾನೆ ಆಚೆಗೆ ಅಂತ. ಸರಿ, ನನಗೆ ಅಲ್ಲಿ ಹಾರ್ನಲ್ಲಿ ಸೌಂಡ್ ಶುರು ಆಗ್ತಾಯಿದೆ, ಅಲ್ಲಿ ಡಿಮ್ ಡಿಮ್ ಗಜೇಂದ್ರ ಪಿಕ್ಚರ್ ಬರ್ತಾಯಿದೆ, ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಬರ್ತಾಯಿದೆ, ಒಂದು ಕಡೆ ನಾನಿನ ಅಮರ ಎಲ್ಲರೂ ಬರ್ತಾಯಿದೆ, ಒಂದು ಕಡೆ ಯಾವುದು ಅನಂತನಾಗ್ ಪಿಕ್ಚರ್ ಬರ್ತಾಯಿದೆ, ಶಂಕರ್ನಾಗ್ ಪಿಕ್ಚರ್ ಬರ್ತಾಯಿದೆ, ಸೌಂಡ್ಗಳೆಲ್ಲ ಕೇಳಿಸ್ತಾಯಿದೆ ನನಗೆ. ಡಬ 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 ಡ ಹೊಡಿತವನೆ, ನನಗೆ ಅಲ್ಲಿ ಹೊಡಿತಾಯಿದೆ, ನನಗೆ ಹೊಡ್ದಂಗೆ ಆಗ್ತಾಯಿರೋದು ಇದಕ್ಕೆ ದಬ ದಬ ಅಂತ. ಯಾವಾಗ ಹೋಗೋದು ಯಾವಾಗ ಹೋಗೋದು, ಸರಿ ನಮ್ಮ ತಾಯಿ ಮಲಗೋದೇ ಕಾಯ್ತಿರೋದು. ನಮ್ಮ ತಾಯಿ ಮಲ್ಕೊಂಡ ತಕ್ಷಣ ಮೆತ್ತ ಕೈ ತೆಗೆದು ಇಟ್ಬಿಟ್ಟು ಹಂಗೆ ನಿಧಾನಕ್ಕೆದ್ದು ಹಂಗೆ ಮೆತ್ತಗೆ ಹೆಜ್ಜೆ ಇಟ್ಕೊಂಡೋಗಿ ತಾಳು ತೆಗೆದುಬಿಟ್ಟು ಆಚೆಗೆ ಬಂದು ಹೊರಗಡೆಯಿಂದ ಚಿಲ್ಕ ಹಾಕ್ಬಿಟ್ಟು ರಯ್ಯ ಹೋಗಿ ಕೂತ್ಕೊಂಡ್ರೆ ಮತ್ತೆ 3 ಸಿನಿಮಾ ನೋಡು, ಮಜ್ವ ಮಜಾ. ಅಲ್ಲೊಂಥರ ಆ ಟೈಮಲ್ಲಿ ಆ್ಯಕ್ಚುಲಿ ನಾನು ಹೇಳಬೇಕು ಅಂತಂದರೆ ಇಷ್ಟು ಮೆಚುರಿಟಿ ಇರಲಿಲ್ಲ ಅವಾಗ. ಆವಾಗ ನಾನು ವಿಷ್ಣುವರ್ಧನ್ ಫ್ಯಾನ್, ಆ್ಯಕ್ಚುಲಿ ವಿಷ್ಣುವರ್ಧನ್ ಅವ್ರ ಫ್ಯಾನ್ ನಾನು ಬೇಸಿಕಲಿ ಆ ಟೈಮಲ್ಲಿ ಸಣ್ಣ ವಯಸ್ಸಲ್ಲಿ. ಕಾಲಕ್ರಮೇಣವಾಗಿ ನಾನು ಅಂಬರೀಷ್ ಅವ್ರ ಸಿನಿಮಾಗಳನ್ನ ನೋಡ್ತಾ, ರಾಜ್ಕುಮಾರ್ ಅವ್ರ ಸಿನಿಮಾಗಳನ್ನ ನೋಡ್ತಾ, ನಾನು ನಟನಾಗಿ ಬಂದಮೇಲೆ ಎಲ್ಲರೂ ಇಷ್ಟಪಡೋಕೆ ಶುರು ಮಾಡಿದ್ದು ಮತ್ತು ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದ್ದು. ಆ್ಯಂಡ್ ಈ ಇದನ್ನೆಲ್ಲ ನಡೀತಾ ನಡೀತಾ ಹೆಂಗಿತ್ತು ಅಂತಂದರೆ, ಸ್ಕೂಲ್ಗೆ ಹೋದರೆ ಬೆಳಿಗ್ಗೆ ಕಾಲಕ್ರಮೇಣ ಹೆಂಗಾಯಿತು ಅಂತಂದರೆ, ತಿಥಿಗೆ TV ಹಾಕೋಕ್ಕೆ ಶುರು ಮಾಡೋದು. ಯಾರು ಸತ್ತರೆ ವಾರಕ್ಕೊಂದ್ಸಲ, ಯಾರು ಸತ್ತಾಗ ತಿಥಿಗೆ TV, ರಾತ್ರಿ ವಿಡಿಯೋ ಪ್ರದರ್ಶನ ಏರ್ಪಡಿಸಲಾಗಿದೆ ಅಂತ ತಿಥಿ ಕಾರ್ಡ್ ನೋಡ್ತಿದ್ವಿ ನಾವು. ಓ ಸೂಪರ್ ಕಲೆ, ಇವತ್ತು ಲೈ ಒಯ್ತಾರದೆ ಅಂತಂದ್ಬಿಟ್ಟು ಒಯ್ತಾರದೆ. ಹೋದರೆ ಅಲ್ಲಿಗೆ ರಾತ್ರಿ ಊಟನೂ ರೆಡಿಯಾಗಿರೋದಲ್ಲಿ,
ತಿಥಿ ಬೆಳಿಗ್ಗೆ ಮಾಡಿರೋಲ್ಲ, ರಾತ್ರಿ ಒಂದು ಅಷ್ಟನ್ನು ಊಟ ಇಟ್ಟಿರೋರು ಪೂಜೆಗೆ ಅಂತ. ಸರಿ, ಊಟನೂ ಅಲ್ಲೇ ಮಾಡ್ಕೊಳ್ಳೋದು, ಒಳ್ಳೆ ಅವರೆಕಾಳು ಸಾರು ಇವರು ಮುದ್ದೆ ಇದೆ ಎಲ್ಲ ಮಾಡೋದು, ಚೆನ್ನಾಗೆ ಬಂದು ಕೂತ್ಕೊಂಡು ಚೆನ್ನಾಗಿ ಟಿ ವಿ ನೋಡ್ಕೊಂಡು ಆನಂದವಾಗಿ ಮಜ್ಜಾ ಮಾಡ್ಕೊಂಡು ಹೋಗೋದು. ಕಾಲಕ್ರಮೇಣ ಏನಾಯ್ತು ಅಂತಂದರೆ, ನೆಕ್ಸ್ಟು ಸ್ಕೂಲಲ್ಲಿ ನಮ್ಮ ಮಾತುಕತೆ, ಲವ್ ಬಿದ್ರಳ್ಳಿ ಯಾರು ಸತ್ತಬಿಟ್ಟವ್ರಂತೆ ಇವತ್ತು ತಿಥಿ ಅಂತ ಕಲ ಅಂತ ಕಟ್ ಮಾಡಿದ್ರೆ ಬಿದ್ರಳ್ಳಿ ತಿಥಿ. ನೆಕ್ಸ್ಟ್ ಲವ್ ಕಾಡ್ಕೋತಾರೆ ಯಾರು ಸತ್ತಬಿಟ್ಟವ್ರು ಅಂತಕಣ ನಡಿಲ್ಲ, ಇವತ್ತು ನೈಟು ಊಟ ಮಾಡು ಟಿ ವಿ ನೋಡು. ನೆಕ್ಸ್ಟ್ ಕಟ್ ಮಾಡಿದ್ರೆ ಅರೆಚಾಕ್ನಲ್ಲಿ ಯಾರು ಸತ್ತಬಿಟ್ಟವ್ರಂತೆ ಇದೆಲ್ಲ ಮುಗೀತು. ನೆಕ್ಸ್ಟು ನಾವು ಮಾತಾಡ್ಕೊಳ್ಳೋದು ಫುಲ್ ಕೂತ್ಕೊಂಡು ಎಲ್ಲ ಮುಗೀತಲ್ಲ, ಲವ್ ಏನೋ ಯಾರು ಸಾಯಲಲ್ವಲ್ಲ ಬಡ್ಡಿ ಮಕ್ಕಳು ಅಂತ. ಅಂದರೆ ನಮ್ಮ ಇನೋಸೆನ್ಸ್ ಹೆಂಗಿತ್ತು ಅಂದರೆ ನಮಗೆ ಗೊತ್ತಾಗ್ತಿರಲ್ಲ, ನಾವು ಸಣ್ಣ ಹುಡುಗರಲ್ವ, ನಾವು ಯಾರು ಸಾಯಲಿ ಸಾಯಲಿ ಅಂತ ಕಾಯ್ತಿದ್ವಿ ನಾವು, ಯಾಕಂದ್ರೆ ಟಿ ವಿ ಹಾಕ್ತಾರೆ ಟಿ ವಿ ಹಾಕ್ತಾರೆ ಅಂತ. ಸಿನಿಮಾ ಹುಚ್ಚು ಈ ಲೆವೆಲ್ ಬೆಳ್ಕೊಂತು ಕೊನೆಗೆ ಕ್ರಿಕೆಟ್ ಹುಚ್ಚು ಬೇರೆ ಇತ್ತು. ಕಾಲಕ್ರಮೇಣ ಅವಾಗವಾಗ ಒಂದೊಂದು ಟಿ ವಿಗಳು ಅಲ್ಲಲ್ಲಿ ಪ್ಲೇಸ್ಮೆಂಟ್ ಆಯ್ತಾ ಬಂದು ಊರೊಳಗಡೆ, ಒಂದು ಇದ್ದಿದ್ದು ಎರಡು ಆಯಿತು, ಮೂರು ಆಯಿತು, ನಾಲ್ಕು ಆಯಿತು, ಹಿಂಗೆ ಆಯ್ತಾ ಆಯ್ತಾ ಬಂತು. ಆಮೇಲೆ ಈ ಡಿ ಡಿ 9 ಬಂತು, ಆಮೇಲೆ ಏನು ದಿವಸಕ್ಕೊಂದು ಸಿನಿಮಾ ಬರೋಕ್ಕೆ ಶುರು ಆಯ್ತು, ಆಮೇಲೆ ಕೇಬಲ್ ಬಂತು, ಹಿಂಗೆಲ್ಲ ಆಯಿತು. ಸಿಟಿಯವ್ರಿಗಾದ್ರೆ ಎಲ್ಲವೂ ಭಾಳ ಬೇಗ ಫಾಸ್ಟಾಗಿ ಸಿಕ್ಕಿರುತ್ತೆ, ನಮಗೆ ಅದು ಯಾವುದು ಸಿಕ್ಕಿಲ್ಲ. ಈ ಥರದೊಂದು ಬಾಲ್ಯ ಆಗ್ಬೋದು ಅಥವಾ ನಾನು ಸರಿಯಾಗಿ ಓದ್ತಾಯಿರಲ್ಲ ಅಂತ ನಮ್ಮ ಅಣ್ಣದ್ರಂತೂ ಎರಾ ಬಿರಿ ಹೊಡೆಯೋರು ನನಗೆ. ಯಾಕೆಂದ್ರೆ ನಾನು 3 ಜನ ಅಣ್ಣಂದರು, ಕಡೆಯವನು ನಾನೇ ಚಿಕ್ಕವನು, 4 ಜನ ಹಾಕಂದ್ರು, ಸಿಕ್ಕ ಸಿಕ್ತವರೆಲ್ಲ ತಲೆ ನೋಡ್ಯಾರು. ಈ ಪೊಲೀಸ್ ಸ್ಟೇಷನಲ್ಲಿ ಯಾರು ಕೈದಿಗಳು ಕೂತಿದ್ರೆ ರೌಡಿಗಳು ಅವ್ರನ್ನ ಕರ್ಕೊಂಡು ಕೂರಿಸಿದ್ರೆ ಪೊಲೀಸ್ನವ್ರು ಯಾವನೇ ಅವ್ನು ಬರ್ತಾರೆ, ಪೊಲೀಸ್ನವ್ರು ಎಲ್ಲರೂ ಒಬ್ಬರು ಓಡೋದೋಗ್ತಾರಂತೆ. ಹಂಗೆ ನನಗೆ ಓದ್ತಾ ಇಲ್ಲ ಅಂತ ಫೈಡ್ ಫೈಡ್ ಅಂತ ಬೀಳೋದು. ಇದ್ದಿದ್ರಲ್ಲಿ ನಾನೇ ಇಂಟೆಲಿಜೆಂಟ್ ಸ್ಕೂಲಲ್ಲಿ, ಇಬ್ಬರು ಇಂಟೆಲಿಜೆಂಟ್ ಅದರಲ್ಲಿ ನಾನೊಬ್ಬ, ಒಂದು 3-4 ಜನದಲ್ಲಿ. ಎಷ್ಟು ಅಂದರೆ ನನಗೇನಂದರೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ಏನು ಹೇಳ್ಕೊಡ್ತಾರೆ ಅದು ಕೇಳಿಸ್ಕೋಬೇಕು ಅಷ್ಟೇ, ಸಂಜೆ ಆಟ ಆಡಬೇಕು. ಇದು ನಮ್ಮ ಪಾಲಿಸಿ. ನಮ್ಮನೇಲಿ ಹೆಂಗೆ ಅಂತಂದರೆ ಸಿಕ್ತವ್ರು ಯಾರು ಸಿಗ್ತಾರೋ ಅವ್ರು ಕಾಲು ಸಂದಿಲ್ಲ ತೋರಿಸ್ಬಿಟ್ಟವ್ರು ನನ್ನ, ನೋಡು ಅವ್ನು ನೋಡಿ ಎಷ್ಟು ಚೆನ್ನಾಗಿ ಓದ್ತಾನೆ, ಅವ್ನು ಕಾಲು ಸಂದಿ ತೋರು, ಇವ್ನು ನೋಡಿ ಎಷ್ಟು ಚೆನ್ನಾಗಿ ಓದ್ತಾನೆ, ಅವ್ನು ಕಾಲು ಸಂದಿ ನುಗ್ಗು, ಇವ್ನು ಕಾಲು ಸಂದಿ ನುಗ್ಗು. ನಮ್ಗೆ ಅವ್ರಿಗೆ ಕಾಲು ಸಂದಿ ನುಗ್ಗಿ 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 ಸಾಕಾಗ್ಬಿಡುತ್ತೆ ನಮಗೆ. ಈ ಥರ ಅಯೋಗ್ಯ ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಈ ಥರ ಅಪಾಪೋಲಿ ಮತ್ತು ಹೆವಿ ಎನರ್ಜಿ ಇರುವಂಥ ಹುಡುಗ ಮತ್ತು ಸಿಕ್ಕಾಬಿಟ್ಟೆ. ಆ್ಯಂಡ್ ಸ್ಕೂಲಿಗೆ ಚಕ್ಕರ್ ಹಾಕೋದು ಇಕ್ಕರ್ ಹಾಕೋದೆಲ್ಲ ಚೆನ್ನಾಗಿ ಮಾಡ್ತಿದ್ದೆ, ನೀವು ಯಾರು ಮಾಡಿ ದಯಮಾಡಿ ನನ್ನನ್ನು ಇನ್ಸ್ಪೈರ್ ಆಗಿ ತೊಗೊಂಡೆಲ್ಲ ಮಾಡ್ಕೊಬಿಡಿ ಪ್ಲೀಸ್. ತೆಂಗಿನ ಮರದಲ್ಲಿ ಫಸ್ಟು ತೆಂಗಿನಕಾಯಿ ಕಿಡಬೇಕು. ಹೆಂಗೆ ಅಂತಂದರೆ, ನಾನು ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ಇದ್ದ, ಸಿನಿಮಾ ನೋಡ್ಕೋಬಾರ ದುಡ್ಡಿಲ್ಲ ನಮ್ಮ ಹತ್ರ, ಏನು ಐಡಿಯಾ ಮಾಡೋದು, ಸರಿ ತೆಂಗಿನಕಾಯಿ ಕಳ್ತನ ಮಾಡೋದು, ಹೆಂಗೆ ಕಳ್ತನ ಮಾಡೋದು, ಬೇರೆಯವ್ರ ಮರದಲ್ಲಿ ಕದ್ರೆ ಹೊಡಿತಾರೆ. ಸರಿ ನಾನು ನಮ್ಮ ಚಿಕ್ಕಪ್ಪನ ಮಗ, ನಿಮ್ಮ ಮರ ಎಷ್ಟಿದ್ದಾವಲ್ಲ, ನಮ್ಮ 12, ನಿಮ್ಮ ಎಷ್ಟಿದ್ದಾವೆ, ನಮ್ಮ 10, ಸರಿ ನಡೀಲ್ಲ ಇವತ್ತು ನಿಮ್ಮದು ಕೈ ಹಾಕೋಣ ಅಂತ ಫಸ್ಟ್ ಅವ್ರ ಮರದೆಲ್ಲ ಕಟ್ ಮಾಡ್ಕೊಳ್ಳೋದು ಕೆಂದಿನ ತೆಂಗಿನಕಾಯಿನ ದೊಡ್ಡ ಸಿಟಿ ತೊಗೊಂಡೋಗ್ಬಿಡೋದು, ಮಾರ್ಬಿಡೋದು ತೆಂಗಿನಕಾಯಿನ, ಆಮೇಲೆ ಪಿಚ್ಚರ್ ಹೋಗಿದ್ರು ಮಜಾ ಮಾಡ್ಕೊಂಡು ಆರಾಮಾಗಿ ಬರೋದು. ಅದಾಯಿತು, ಇದೆಲ್ಲ ಆದಮೇಲೆ ನಮ್ಮದೇ ಶುರು ಮಾಡಿದ್ವಿ, ಅವನ್ನೆಲ್ಲ ಮುಗಿದೈದು ಕಾಲೇ ಆಯಿತು, ನಮ್ಮ ಮರದ ಶುರು ಮಾಡಿದ್ವಿ, ನಮ್ಮ ಮರದಕ್ಕದ್ದು ನಾವೇ ಮರೋದು. ಈ ಥರದ್ದು ಒಂದಷ್ಟೆಲ್ಲ ಮಾಡಿದೆ. ಆಮೇಲೆ ಮನೆಯಲ್ಲಿ ಒಂದಷ್ಟು ನಮ್ಮಣ್ಣ ಎಷ್ಟು ಕ್ಯಾಸೆಟ್ಗಳು ತಗೊಂಬಂದಿಟ್ಟಿದ್ದ, ಇಬ್ಬೊಬ್ಬರು ಆಹನ ಆಳು ಮೂಳು ವಿಷ್ಣುವರ್ಧನದ್ದು ಅವ್ರದ್ದು ಇವ್ರದ್ದೆಲ್ಲ ಒಂದೊಂದೇ ಕ್ಯಾಸೆಟ್, ಅದನ್ನು ಮಾರಿ ಅರ್ಧ ತಂದಿಟ್ಟೆ ನೀಟಾಗಿ. ಇಷ್ಟೆಲ್ಲ ಕಾಲೇ ಆಯಿತು, ದುಡ್ಡಿಲ್ಲ. ನಮ್ಮ ಅಣ್ಣ ಒಂದು ಚಿಲ್ಲರೆ ಅಂಗಡಿ ಇಟ್ಟಿದ್ದ, ನಾನೇನು ಮಾಡ್ತಿದ್ದೆ ಅಂಗಡಿನಲ್ಲಿ ದುಡ್ಡು ಕದಿಯೋದು, ದುಡ್ಡು ಕದ್ದುಬಿಟ್ಟು 100 ರೂಪಾಯಿನ ಈ ಅವಾಗ ಪೆಟ್ಟಿಗೆ ಅಂಗಡಿ ಅದು, ಪೆಟ್ಟಿಗೆ ಅಂಗಡಿನಲ್ಲಿ ಕೆಳಗಡೆ ತೂತಿರುತ್ತೆ ಅಲ್ಲಿಗೆ ಮಧ್ಯೆ ಕೆಳಗಡೆ ಬಿಟ್ಬಿಡೋದು, ಯಾಕೆಂದ್ರೆ ನಮ್ಮ ಅಣ್ಣ ಜೇಬ್ ಚೆಕ್ ಮಾಡೋ ಕೆಳಗಡೆ ಇಳಿಬೇಕಾದ್ರೆ, ಅಂಗಡಿಯಿಂದ ಕೆಳಗಡೆ ಇಳಿಬೇಕಾದ್ರೆ ನಾನೇ ಮಾಡ್ತೀನಿ, 1 ರೂಪಾಯಿ ಕೆಳಗಡೆ ಬಿಡೋದು, ಲಾಕ್ ಆದಮೇಲೆ ಅಂಗಡಿ ಕೆಳಗಡೆ ಹೋಗ್ಬಿಟ್ಟು ಕೈ ಹಾಕಿಸ್ಕೊಳ್ಳೋದು. ಈ ಥರದ್ದು ಬಲೆ ಕಿತಾಪತಿಗಳು ಸಿಕ್ಕಾಪಟ್ಟೆ ಮಾಡಿ ಸುಮಾರು ಸಲ ಬಡಿದು ಬಾರಿಸಿ ಬೆಂಡೆತ್ತಿದ್ದಾರೆ ನನಗೆ. ಈ ಥರದ್ದೆಲ್ಲ ಆಗಿದೆ.